ಕಂಪನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 15 ದಿನಗಳಿಂದ ರಾಜ್ಯಾದ್ಯಂತ ಮಳೆಯ ಆರ್ಭಟಕ್ಕೆ ಕೆಲವೆಡೆ ಆಸ್ತಿ ಪಾಸ್ತಿ ಅನಿಯಾದ್ರೆ ಇನ್ನು ಕೆಲವೆಡೆ ವರ್ಷಧರೆಗೆ 6 ಜನ ಸಾವನ್ನಪ್ಪಿದ್ದಾರೆ. ಅದೇ ರೀತಿ ತಾಲೂಕಿನಲ್ಲೂ ಇತ್ತೀಚೆಗೆ ಅಬ್ಬರಿಸಿದ ವರುಣ ರಾತ್ರಿ ಇಡೀ ಬೋರ್ವೆರೆದ ಹಿನ್ನೆಲೆ ಪಟ್ಟಣದ ಮತ್ತು ಸಮೀಪದ ಗ್ರಾಮದ ಕೆರೆ ತುಂಬಿ ಕೋಡಿ ಹರಿದಿದ್ದು ಈಗ ಗ್ರಾಮದ ಮಕ್ಕಳು ಹಾಗೂ ಗ್ರಾಮಸ್ಥರು ಮೀನು ಹಿಡಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಒಂದು ದೃಶ್ಯ ಇಲ್ಲಿದೆ. ಕಳೆದ 15 ದಿನಗಳಿಂದ ರಾಜ್ಯದಾದ್ಯಂತ ಮಳೆಯ ಆರ್ಭಟಕ್ಕೆ ಕೆಲವೆಡೆ ಆಸ್ತಿ ಪಾಸ್ತಿ ಹಾನಿಯಾದರೆ ಇನ್ನೂ ಕೆಲವೆಡೆ ವರ್ಷಧಾರೆಗೆ 6 ಜನ ಸಾವನ್ನಪ್ಪಿದ್ದಾರೆ. ಅದೇ ರೀತಿ ತಾಲೂಕಿನಲ್ಲೂ ಇತ್ತೀಚೆಗೆ ಅಬ್ಬರಿಸಿದ ವರುಣ ರಾತ್ರಿಯಿಡೀ ಬೋರ್ಗರೆದ ಹಿನ್ನೆಲೆ ಪಟ್ಟಣದ ಮತ್ತು ಸಮೀಪದ ಗ್ರಾಮದ ಕೆರೆ ತುಂಬಿ ಕೋಡಿ ಹರಿದಿದ್ದು ಈಗ ಗ್ರಾಮದ ಮಕ್ಕಳು ಹಾಗೂ ಗ್ರಾಮಸ್ಥರು ಮೀನು ಹಿಡಿಯೋದ್ರಲ್ಲಿ ಬಿಸಿಯಾಗಿದ್ದರು. ಇನ್ನು ಈ ದೃಶ್ಯ ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಭಿನ್ನಮಂಗಲ ಗ್ರಾಮದ ಕೆರೆಯಲ್ಲಿ. ಇಡೀ ರಾತ್ರಿ ಸುರಿದ ಮಳೆಯಿಂದ ನೆಲಮಂಗಲ ಸಂಪೂರ್ಣ ಭರ್ತಿಗೊಂಡಿದ್ದರೆ ಭಿನ್ನಮಂಗಲದ ಕೆರೆ ತುಂಬಿ ಕೋಡಿ ಮೂಲಕ ನೀರು ಹೊರಹರಿಯುತ್ತಿದೆ. ಇನ್ನು ಹೊರಹರಿಯುತ್ತಿರುವ ನೀರಿನಲ್ಲೇ ಗ್ರಾಮದ ಮಕ್ಕಳು ಕೆಲ ಗ್ರಾಮಸ್ಥರು ಮೀನು ಹಿಡಿಯಲು ನಾಮುಂದು ತಾಮುಂದು ಅಂತ ಮುಗಿಬಿದ್ದಿದ್ರೆ ಒಂದೆಡೆ ನೆಲಮಂಗಲ ಮತ್ತು ಭಿನ್ನಮಂಗಲ ಕೆರೆಗೆ ಪಟ್ಟಣದ ರಾಜಕಾಲುವೆಯ ಚರಂಡಿ ನೀರು, ತ್ಯಾಜ್ಯದ ನೀರು, ಪಟ್ಟಣದ ಪುರಸಭೆ ವ್ಯಾಪ್ತಿಯ ನಿವಾಸಿಗಳ ಹಾಗೂ ಅಪಾರ್ಟ್ಮೆಂಟ್ಗಳ ಶೌಚಾಲಯದ ನೀರು ಸೇರಿದಂತೆ ಕಲುಷಿತ ನೀರನ್ನು ರಾಜಕಾಲುವೆ ಮೂಲಕ ಹರಿದು ಬಿಟ್ಟಿದ್ದು ಗಬ್ಬು ನಾರುತ್ತಿದೆ. ಅಲ್ಲದೆ ಈ ಕೆರೆಯಲ್ಲಿ ಹಸಿರು ಹಸಿರಾಗಿ ಬೆಳೆದಿರುವ ಸತ್ತೆಯನ್ನು ಸುಮಾರು ವರ್ಷಗಳಿಂದ ಸ್ವಚ್ಛಗೊಳಿಸದೆ ನೆನೆಗುದಿಗೆ ಬಿದ್ದಿದೆ. ಇದಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೇ ಕಾರಣ ಅಂತ ಇಡೀ ಶಾಪ ಹಾಕ್ತಾರೆ ಅಲ್ಲಿನ ಗ್ರಾಮಸ್ಥರು. ಎಲ್ಲ ವಾಸನೆ ದುರಾಸನೆ ಹೊಡಿತದೆ, ಎಲ್ಲ ಕಂಡು ಇದಕ್ಕೆ ಬಿಟ್ಟಿದ್ರು ಬಾತ್ರೂಮ್ ನೀರ, ಹಂಗಾಗಿ ಎಲ್ಲ ದುರ್ವಾಸನೆ ಹೊಡಿತಾರೆ. ಈ ಸತ್ಯನೇ ಇರ್ತಲ್ಲ, ಊಂಡಿರ್ತದೆಲ್ಲ ಸುಮಂತ ಕೆರೆ ಖಾಲಿ ಆದ್ರೆ ತಾನೇ ಊಂಡಿರ್ತದೆ ಕೆರೆ ಖಾಲಿ ಆಗಲ್ಲ. ಇನ್ನು ಕೆರೆಯಲ್ಲಿ ವಿಷಯುಕ್ತ ಚರಂಡಿ ಶೌಚಾಲಯದ ನೀರನ್ನು ಬಿಟ್ಟ ಕಾರಣ ಕಲುಷಿತ ನೀರಿನಿಂದ ಕೂಡಿದ್ದು ಅಂತರ್ಜಲದ ಮಟ್ಟವು ಕಲುಷಿತವಾಗಿದೆ. ಇಂತಹ ಕಲುಷಿತ ನೀರಿನಿಂದ ಕೂಡಿರುವ ಕೆರೆಗಳಿಂದ ಸೊಳ್ಳೆಗಳ ಉಗಮವಾಗಿ ನಾನಾ ಸಾಂಕ್ರಾಮಿಕ ರೋಗದಿಂದ ಜನಸಾಮಾನ್ಯರ ಆರೋಗ್ಯ ಹದಗೆಡುತ್ತದೆ. ಇನ್ನು ಕೆರೆಯಲ್ಲಿ ವಿಷಯುಕ್ತ ಚರಂಡಿ ಶೌಚಾಲಯದ ನೀರನ್ನು ಬಿಟ್ಟ ಕಾರಣ ಕಲುಷಿತ ನೀರಿನಿಂದ ಕೂಡಿದ್ದು ಅಂತರ್ಜಲದ ಮಟ್ಟವು ಕಲುಷಿತವಾಗಿದೆ. ಇಂತಹ ಕಲುಷಿತ ನೀರಿನಿಂದ ಕೂಡಿರುವ ಕೆರೆಗಳಿಂದ ಸೊಳ್ಳೆಗಳ ಉಗಮವಾಗಿ ನಾನಾ ಸಾಂಕ್ರಾಮಿಕ ರೋಗದಿಂದ ಜನಸಾಮಾನ್ಯರ ಆರೋಗ್ಯ ಹದಗೆಡುತ್ತದೆ. ಇನ್ನು ಈವರೆಗೆ ಕೆರೆ ಅಭಿವೃದ್ಧಿ ವಿಷಯವಾಗಿ ಜನಪ್ರತಿನಿಧಿಗಳು ರಾಜಕೀಯವಾಗಿ ಭರವಸೆ ನೀಡಿದರೆ ಹೊರತು ಯಾವುದೇ ಕೆರೆ ಅಭಿವೃದ್ಧಿ ಕಾರ್ಯ ಕಂಡಿಲ್ಲ ಎಂದು ಗ್ರಾಮಸ್ಥರು ಇಡೀ ಶಾಪ ಹಾಕ್ತಾರೆ. ಈ ಒಂದು ವಾರದಿಂದ ನೆಲಮಂಗಲ ಸುತ್ತಾಪಟ್ಟೆಂತ ಮಳೆ ಆತದಿಂದ ಭಿನ್ಮಂಗಲ ನೆಲಮಂಗಲ ನೆಲಮಂಗಲ ಕೆರೆ ಭಿನ್ಮಂಗಲ ಕೆರೆ ಎರಡೂ ತುಂಬಿ ಹರಿತಾವೆ. ಅದ್ರ ಬಗ್ಗೆ ಈ ನೆಲಮಂಗಲ ನೀರು ಕೆರೆ ನೀರು ಅದು ಎಲ್ಲ ಅಪಾರ್ಟ್ಮೆಂಟ್ ನೀರು ಕೆರೆಗಳು ಬಿಟ್ಟಿರೋದ್ರಿಂದ ಈ ನೀರು ಪೊಲ್ಯೂಷನ್ ಆಗಿ ಮಲಿತ್ರವಾಗಿದೆ. ಈ ನೀರು ಹರಿದು ತಿಪ್ಪಗೊಂಡಳ್ಳಿ ಜಲಾಶಯಕ್ಕೆ ಹೋಗ್ತದೆ. ಇದರಿಂದ ನೀರು ಸ್ಮೆಲ್ ಇಲ್ಲಿ ಓಡಾಡೋಕ್ಕೂ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಈ ನೀರು ಮಲಿನಗೊಂಡಿದ್ದರಿಂದ ಏನಕ್ಕೂ ಯೋಗ್ಯತೆ ಯೋಗ್ಯವಿಲ್ಲದ ಕೆರೆಗೆ ಬರ್ತಾ ಇದ್ರಿಂದ ಸೊಳ್ಳೆ ಕಾಟ ನಿಮಗೆ ಎಲ್ಲ ಬೋರ್ಗಳು ಮಲಿನಗೊಂಡಿದೆ. ಹೇಗೇಳಿ ನೀರುಗಳು ಪರಿಶೀಲನೆಗಾಗಿ ಅಂತರ್ಜಲ ಇದಾಗಿ ಆ ನೀರುಗಳು ಅದೇ ಕುಡಿಯೋ ಸ್ಥಿತಿ ಆಗ್ಬಿಡುತ್ತೆ. ರಾಜ್ಯಾದ್ಯಂತ ಎಂದಿನಂತೆ ಇಂದು ಕೂಡ ವರುಣನ ಆರ್ಭಟ ಹೆಚ್ಚಾಗಿದ್ದು ಅದೇ ರೀತಿ ಬೆಂಗಳೂರು ಹೊರವಲಯದಲ್ಲೂ ಮುಂದುವರೆದಿದೆ. ಇನ್ನು ವರ್ಷಾಧಾರೆಯ ಆರ್ಭಟಕ್ಕೆ ಗ್ರಾಮದ ಕೆಲವೆಡೆ ಇನ್ನಿತರ ಗ್ರಾಮಗಳಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಗಳು ಜಲಾವೃತಗೊಂಡು ತಗ್ಗು ಪ್ರದೇಶಗಳಲ್ಲಿ ಮನೆ ಮನೆಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ರಾಜ್ಯದಾದ್ಯಂತ ಎಂದಿನಂತೆ ಇಂದೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದ್ದು ಅದೇ ರೀತಿ ಬೆಂಗಳೂರು ಹೊರವಲಯದಲ್ಲೂ ಮುಂದುವರೆದಿದೆ. ಇನ್ನು ವರ್ಷಾಧಾರೆಯ ಆರ್ಭಟಕ್ಕೆ ಗ್ರಾಮದ ಕೆಲವೆಡೆ ಇನ್ನಿತರ ಗ್ರಾಮಗಳಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆಗಳು ಜಲಾವೃತಗೊಂಡು ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಸಂಜೆ ಸುರಿದ ಧಾರಾಕಾರ ಮಳೆಗೆ ರಸ್ತೆ ಅಡ್ಡಲಾಗಿ ಹಾದು ಹೋಗಿರುವ ರಾಜಕಾಲುವೆಯಿಂದ ಹರಿದ ನೀರು ರಸ್ತೆಯಲ್ಲಿ ಸಂಪೂರ್ಣ ಜಲಾವೃತಗೊಂಡಿತ್ತು. ಕಾರಣ, ಈ ಗ್ರಾಮದ ರಾಜಕಾಲುವೆಯನ್ನು ರಾಯಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಒತ್ತುವರಿ ಮಾಡಿರುವುದೇ ಘಟನೆಗೆ ಕಾರಣ ಎಂದು ಗ್ರಾಮಸ್ಥರ ಆರೋಪಿಸಿದ್ದು, ಈ ಅಕ್ರಮ ಒತ್ತುವರಿ ಬಗ್ಗೆ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ್ದಾರೆ. ರಾಯಲ್ ಕಾಲೇಜಿಂದ ನೀರು ರಾಜಕಾಲ ನೀರಲ್ಲ, ರಾಜಕಾಲ ಒತ್ತುವರಿ ಆಗಿದೆ. ಒತ್ತುವರಿ ಆಗಿರೋದ್ರಿಂದ ನೀರುಗಳೆಲ್ಲ ಇಲ್ಲೇ ಬಡವರಿಲ್ಲ ಇರೋದೆಲ್ಲ ಬಡವರು, ಅವ್ರಿಗೆ ಅವ್ರ ಮನೆಗಳಿಗೆ ನುಗ್ಗಿ ನೀರಿಗೆ ಒತ್ತುವರಿ ಆಗಿರೋದ್ರಿಂದ ನೀರು ಹೋಗಿ ಜಾಗ ಇಲ್ಲ. ಅದರಿಂದ ಸಮಸ್ಯೆ ಆಗ್ಬಿಟ್ಟು ನೋಡಿ ಎಲ್ಲ
ತಹಸೀಲ್ದಾರ್ ನೀವು ನೋಡಿರಲ್ಲ ಇವಾಗ, ತಹಸೀಲ್ದಾರ್ ಬಂದರೂ ನೋಡ್ಕೊಳೋದ್ರಷ್ಟೇ, ಅಭಿವೃದ್ಧಿ ಕೆಲಸ ಅಂತ ಮಾಡಲಿಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲು ಬಂದ ಆರ್ಐಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. ಈ ವಿಷಯವಾಗಿ ಗ್ರಾಮ ಪಂಚಾಯತಿಯವರು ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಇಡೀ ಶಾಪ ಆಗ್ತಿದ್ದಾರೆ. ಪಂಚಾಯತ್ಗೆಯವರು ನಮ್ಗೆ ಏನು ಮಾಡ್ಕೊಡಲ್ಲ, ನಮ್ಗೆ ಓಟ್ ಹಾಕ್ರಿ ಅಂತ ಬತ್ತಿರ, ನಮ್ಮ ಮನೆಯೆಲ್ಲ ಕರ್ಕೊಂಡು ಹೋಗ್ತೈತೆ, ನಮ್ಮ ದನಿ ಮನೆಯೆಲ್ಲ ಇದಾಗ್ಯಾವ ಕರ್ಗಳೆಲ್ಲ ಅನ್ಕೊಂಡು ನಿಂತವೆ. ನಮ್ಗೆ ಏನು ಸೌಲಭ್ಯ ಮಾಡಿದ್ದೀರಂತ ಬಡವ್ರಿಗೆ ಈ ಥರ ನೀವು ಇದು ಮಾಡ್ತಾ ಇದ್ದೀರಾ, ಏನೋ ಒಂದಿಷ್ಟು ಹೆಲ್ಪ್ ಮಾಡಿರಿ ಬಡವ್ರಿಗೆ. ನೀವು ಒಂದು ಸ್ವಲ್ಪ ನೀರು ನೋಡಿ ಕೊರಕಲು ಮನೆಯೆಲ್ಲ ಮನೆಕಲ್ಲ ನೀರು ನುಗ್ಗ್ಯಾವೆ, ಮನೆ ಕಲ್ಲ ಅದು ಕೊರಕಲು ಬಿದ್ದೈತೆ, ಮನೆಗೆ ಬಾಯ್ಸ್ ಬಾಯ್ಸ್ ನೀರಲ್ಲಿ ಈಚೆ ಕೊಯ್ತಾ ಇದ್ದೀವಿ. ನೀವೇ ನೋಡ್ಕೊಳ್ಳಿ ಇಲ್ಲೇ ಬಂದು, ಇವತ್ತು ಬಂದು ನೋಡಿ ಸರ್, ದಯವಿಟ್ಟು ಬಂದು ನೋಡಿ ಬನ್ನಿ, ಬರ್ರಿ ಇಲ್ಲಿ ನೀವೇ. ಹಿಂಗೆ ಮಾಡಿರಿ ನಾವು ಏನು ಎಲ್ಗೋಗೋಣ, ಯಾರನ್ನ ಕೇಳೋಣ ಹೇಳಿ, ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳ್ರಿ ನಮಗೆ, ಬರ್ರಿ ನಾವು ನೀವು ಪಂಚಾಯತ್ಗಾರೆ ಕಿವಾಗ ಹಾಕ್ಯಾಂಬಂದ್ಮೇಲೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳ್ರಿ. ಇನ್ನು ನೆಲಮಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದ ಸ್ಥಿತಿ ಇದಾದರೆ, ಸಂಜೆ ಸುರಿದ ಮಳೆಯ ಅವಾಂತರಕ್ಕೆ ತಾಲೂಕಿನ ಸೋಲದೇವನ ಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಸೊಂಡೆಕೊಪ್ಪ, ಬೋಳಮಾರನ ಹಳ್ಳಿ, ಮಂಚೇನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆಯ ಸೇತುವೆ ಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದಾಗಿ ಗ್ರಾಮದ ಜನಸಾಮಾನ್ಯರು ಹಾಗೂ ವಾಹನಗಳು ಸಂಚರಿಸಲು ಪರದಾಡುವಂತಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕೂಡಲೇ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೆಲಮಂಗಲ ಪಟ್ಟಣದ ಸುಭಾಷ್ ನಗರ ಬಡಾವಣೆಯ ಸರ್ಕಾರಿ ಶಾಲಾ ಆವರಣದ ಕಾಂಪೌಂಡ್ ಗೋಡೆಯಲ್ಲಿ ಸಿಲುಕಿದ್ದ ಭಾರಿ ಗಾತ್ರದ ಕೆರೆ ಹಾವಿನ ರಕ್ಷಣೆಯನ್ನ ಉರಗ ರಕ್ಷಕ ಸ್ನೇಹ ರಾಜು ಅವರಿಂದ ಮಾಡಲಾಗಿದೆ. ಇದರ ಒಂದು ವರದಿ ಇಲ್ಲಿದೆ. ನೆಲಮಂಗಲ ಪಟ್ಟಣದ ಸುಭಾಷ್ ನಗರ ಬಡಾವಣೆಯ ಸರ್ಕಾರಿ ಶಾಲಾ ಆವರಣದ ಕಾಂಪೌಂಡ್ ಗೋಡೆಯಲ್ಲಿ ಸಿಲುಕಿದ್ದ ಭಾರೀ ಗಾತ್ರದ ಕೆರೆ ಹಾವಿನ ರಕ್ಷಣೆಯನ್ನ ಪಟ್ಟಣದ ಉರಗ ರಕ್ಷಕ ಸ್ನೇಹ ರಾಜುರವರಿಂದ ರಕ್ಷಣೆ ಮಾಡಲಾಯಿತು. ಸುಮಾರು 8-10 ವರ್ಷದ ಈ ಕೆರೆ ಹಾವು 5.5 ಅಡಿಯಾಗಿದ್ದು ಆರೋಗ್ಯದಿಂದಿದೆ. ಇನ್ನು ಕಳೆದ 15 ದಿನಗಳಿಂದ ಎಲ್ಲ ಕಡೆ ಮಳೆಯಾಗುತ್ತಿದೆ. ಹೀಗಾಗಿ ಹಾವುಗಳು ಅದರ ಆಹಾರಕ್ಕಾಗಿ ಹರಸಿ ಹೊರಬಂದಿವೆ. ಸಾರ್ವಜನಿಕರು ಅವರ ಸುತ್ತಮುತ್ತಲ ಪ್ರದೇಶವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳದಿರುವುದು ಹಾವು ಕ್ರಿಮಿಕೀಟಗಳು ಸೇರಲು ಅವಕಾಶ ಮಾಡಿಕೊಟ್ಟಂತಾಗುತ್ತಿದೆ. ಹೀಗಾಗಿ ಗಿಡಗಂಟೆಗಳು ಬೆಳೆಯದಂತೆ ಸ್ವಚ್ಛಗೊಳಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ಕಿವಿಮಾತು ಹೇಳಿದ ಉರಗ ರಕ್ಷಕ ರಾಜುರವರು. ಇದೇ ವೇಳೆ ಸೆರೆ ಹಿಡಿದ ಹಾವನ್ನು ಸುರಕ್ಷಿತವಾಗಿ ಮಾಗಡಿಯ ಸಾವನದುರ್ಗ ಅರಣ್ಯ ಪ್ರದೇಶಕ್ಕೆ ಬಿಡಲಾಗುವುದೆಂದು ತಿಳಿಸಿದರು. ಬಂದು ನೋಡಿದಾಗ ನಾಗರಾವು ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯಿತು ಇದು ಕೆರೆ ಹಾವು ಅಂತ. ಇದು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಉಳ್ಕೊಂಡಿತ್ತು, ಆದರೆ ಹುಡುಗರಿಗೆ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಸಾರ್ವಜನಿಕರೆಲ್ಲ ಸಾಕಷ್ಟು ಕೇಳಿಕೊಂಡು ಅದರಿಂದ ನಾನು ಇದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಹಾವು ಹಿಡಿಯೋದಕ್ಕೆ ಇದನ್ನು ಸಾವನದುರ್ಗ ಮತ್ತು ಅಲ್ಲಿ ಬಿಡಬೇಕು ಅಂತ ನನ್ನ ಅಲ್ಲೆಲ್ಲ ಪ್ರತಿ ಸರ್. ಇದು 5.5 ಅಡಿ ಇದೆ ಸರ್, ಇದು 8-10 ವರ್ಷ ಕೆರೆ ಹಾವು. ಇದು ಇದು ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಜಾಸ್ತಿ ಹೇಳಬೇಕು ಅಂತಂದರೆ ಇದು ಫಾರೆಸ್ಟ್ ಸೈಡು ಇರಬೇಕಾಯಿತು. ಇಲ್ಲಿ ಇದ್ದಿದ್ದು ಇಲ್ಲೆಲ್ಲ ಸ್ವಲ್ಪ ಸ್ಯಾದ್ರೆ ಎಲ್ಲ ಇದೆ, ಇದು ಸ್ವಲ್ಪ ಸ್ವಚ್ಛತೆ ಕಾಪಾಡ್ಕೊಬೇಕು, ಅದೊಂದು ವಿಚಾರ ಹೇಳ್ಬೋದು. ಅದು ಬಿಟ್ಟರೆ ಇದು 5.5 ಅಡಿ ಉದ್ದ ಇದೆ ಕೆರೆ ಹಾವು. ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ. ಎಲ್ಲಿ ನೋಡಿದರೂ ಅಚ್ಚ ಹಸಿರಿನಿಂದ ಕಂಗೊಳಿಸುವ ಪರಿಸರ, ಇದರಿಂದಾಗಿ ಪ್ರಾಣಿ ಪಕ್ಷಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಈ ಖುಷಿಗೆ ನಮ್ಮ ರಾಷ್ಟ್ರ ನವಿಲು ಗರಿಬಿಚ್ಚಿ ಮನಸಾರೆ ನರ್ತಿಸಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ. ಎಲ್ಲಿ ನೋಡಿದರೂ ಅಚ್ಚ ಹಸಿರಿನಿಂದ ಕಂಗೊಳಿಸುವ ಪರಿಸರ, ಇದರಿಂದಾಗಿ ಪ್ರಾಣಿ ಪಕ್ಷಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಈ ಖುಷಿಗೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಗರಿಬಿಚ್ಚಿ ಮನಸಾರೆ ನರ್ತಿಸಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗುಂಡೇನಹಳ್ಳಿ ಗ್ರಾಮದಲ್ಲಿ ಈ ದೃಶ್ಯ ಕಂಡುಬಂದಿದೆ. ಬಂದ
ಗ್ರಾಮದ ನಿವಾಸಿ ಲೋಕೇಶ್ ಗೌಡ ಅವರ ಮನೆಯ ಮುಂದೆ ಜಾನುವಾರುಗಳ ಬಳಿ ಗಂಡು ನವಿಲು ತನ್ನ ಸೊಬಗನ್ನ ತೋರಿದೆ. ಸರ್ವೆ ಸಾಮಾನ್ಯವಾಗಿ ಇಂತಹ ಅಪರೂಪದ ದೃಶ್ಯವನ್ನ ಅರಣ್ಯ ಪ್ರದೇಶದಲ್ಲಿ ಹಾಗೂ ಪ್ರಾಣಿ ಪಕ್ಷಿಗಳ ಸಂಗ್ರಹಾಲಯದಲ್ಲಿ ನೋಡಬಹುದು. ಆದರೆ ಕಾಡಿನಿಂದ ಗ್ರಾಮಕ್ಕೆ ಬಂದ ನವಿಲು ಗ್ರಾಮಸ್ಥರಲ್ಲಿ ಸಂತಸವನ್ನ ಮೂಡಿಸಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಪಟ್ಟಣದ ಮುಖ್ಯ ರಸ್ತೆಯ ಡಿವೈಡರ್ನಲ್ಲಿ ಅಳವಡಿಸಿದ್ದ ರಿಫ್ಲೆಕ್ಟರ್ ಧ್ವಂಸವಾಗಿರುವ ಘಟನೆ ನೆಲಮಂಗಲ ಪಟ್ಟಣದಲ್ಲಿ ನಡೆದಿದ್ದು ಇದರ ಒಂದು ವರದಿ ಇಲ್ಲಿದೆ. ಏನಪ್ಪ ಇದು, ಡಿವೈಡರ್ನ ರಿಫ್ಲೆಕ್ಟರ್ ಧ್ವಂಸ ಆಗಿದೆ ಅಂತೀರಾ? ಹೌದು, ಈ ಘಟನೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಪಟ್ಟಣದ ಬಿಎಚ್ ರಸ್ತೆಯಲ್ಲಿ ಅಪಘಾತಗಳನ್ನು ನಡೆಯುವ ನಿಟ್ಟಿನಲ್ಲಿ ಪಟ್ಟಣದ ರೋಟರಿ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಅಳವಡಿಸಿದ್ದ ರಿಫ್ಲೆಕ್ಟರ್ಗಳ ಧ್ವಂಸಗಳನ್ನು ತಡರಾತ್ರಿಯಲ್ಲಿ ಕಿಡಿಗೇಡಿಗಳಿಂದ ನಡೆದಿದ್ದು ಈ ಬಗ್ಗೆ ಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧ ಪಟ್ಟಣದ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ರಿಫ್ಲೆಕ್ಟರ್ಸ್ನ ಹಾಕ್ಸಿದ್ವಿ ಇತ್ತೀಚೆಗೆ ತಾನೇ. ಯಾರೋ ದುಷ್ಕರ್ಮಿಗಳು ಇವನ್ನ ರಾತ್ರೋರಾತ್ರಿ ಎಲ್ಲ ಕಿತ್ತಾಕಿ ಹಾಳು ಮಾಡಿದ್ದಾರೆ. ಇದನ್ನ ಲಯನ್ಸ್ ಕ್ಲಬ್ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ. ಡಿವೈಡ್ಗೆ ಇವರೆಲ್ಲ ಅಪಘಾತ ಆಗುತ್ತೆ ಅಂದ್ಬಿಟ್ಟು ಲಯನ್ಸ್ ಕ್ಲಬ್ನಿಂದ ಉಚಿತವಾಗಿ ಅವರೇ ರಿಫ್ಲೆಕ್ಟರ್ ಹಾಕಿದ್ರು. ಆದರೆ ಕಳೆದ ರಾತ್ರಿ ಯಾರೋ ದುಷ್ಕರ್ಮಿಗಳು ಹೋಲಿ ಹುಡುಗರು ಎಲ್ಲ ಫುಲ್ಲು ನಮ್ಮ ಟೌನಲ್ಲಿ ಏನು ಡಿವೈಡ್ ಇರುತ್ತೆ ಎಲ್ಲ ಹಾಕಿದ್ದಾರೆ. ಇದನ್ನು ತನಿಖೆ ಮಾಡಿ ಯಾರು ಹೊಡೆದಾಗಿದ್ದಾರೆ ಅಂತ ಅವ್ರನ್ನ ಕ್ರಮ ಕೈಗೊಳ್ಳಬೇಕು. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳು. ನಾನು ಸುಮಿತ್ರಾ. ನಮಸ್ಕಾರ.